ಹೆಸರು ಕಾಳಿಗೆ ಮೊಳಕೆ ಬರಿಸಬೇಕಾದ್ರೆ ಇದನ್ನ ರಾತ್ರಿ ನೆನೆಸಿಟ್ಟಿದ್ದೀನಿ ಹೆಸರು ಕಾಳನ್ನು ಈಗ ಬೆಳಗ್ಗೆ ಇದ ನೀರನ್ನ ಪೂರ್ತಿ ಶೋಧಿಸ್ಕೊಳ್ತಾ ಇದ್ದೀನಿ ತರ ಮಾಡಬಹುದು ಒಂದರಲ್ಲಿ ಈ ತರ ಪಾತ್ರೆಯಲ್ಲಿ ಹಾಕೊಂಡು ನೀರೆಲ್ಲ ಆರಿರಬೇಕು ಪಾತ್ರೆಯಲ್ಲಿ ಹಾಕೊಂಡು ಈ ತರ ಸೀವ್ ಅಥವಾ ಯಾವುದಾದರೂ ಗಾಳಿ ಆಡುವಂತದ್ದು ಹೀಗೆ ಮುಚ್ಚಿ ಇಡಬೇಕು ಇದು ಇನ್ನೊಂದು ಕ್ರಮ ಇದು ನಾನು ಒದ್ದೆ ಬಟ್ಟೆ ತಗೊಂಡಿದ್ದೀನಿ ಟವೆಲ್ ತಗೋಬಹುದು ಅಥವಾ ಮಸ್ಲಿನ್ ಬಟ್ಟೆ ಇದ್ರೆ ಅದನ್ನ ತಗೋಬಹುದು ನೀವು ನಾನು ಬೈರಸ ತಗೊಂಡಿದ್ದೀನಿ ಈ ಬಟ್ಟೆಯಲ್ಲಿ ಈ ಕಾಳನ್ನು ಹಾಕಿಬಿಟ್ಟು ಒಂದು ದಾರ ಅಥವಾ ಈ ತರ ಟ್ಯಾಗ್ ತಗೊಂಡು ಹೀಗೆ ಕಟ್ಕೊಂಡು ಯಾವುದಾದರೂ ಹುಕ್ ಅಥವಾ ಹ್ಯಾಂಡಲ್ ಗೆ ಹೀಗೆ ನೇತಾಡಿ ಇಟ್ಕೋಬೇಕು ಇದು ಪೂರ್ತಿ ಒಣಗಬಾರದು ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಒಂದು 5-6 ಗಂಟೆಗೊಮ್ಮೆ ಒಂದು ಸ್ವಲ್ಪ ನೀರು ಚಿಮ್ಕಿಸ್ತಾ ಇರಬೇಕು ಇದಕ್ಕೆ ಒಂದು 24 ಗಂಟೆ ಅಥವಾ 36 ಗಂಟೆ ಬಿಟ್ರೆ ಒಳ್ಳೆ ಸ್ಪ್ರೌಟ್ ಬರುತ್ತೆ ಇದಕ್ಕೆ ಇದು ನೀರಿನ ಅಂಶ ಎಲ್ಲ ಒಣಗ್ತಾ ಬಂದಿದೆ ಅಂತ ಆದಾಗ ಒಂದು ಸ್ವಲ್ಪ ನೀರು ಹೀಗೆ ಸ್ಪ್ರೇ ಮಾಡ್ಕೋಬಹುದು ಇಲ್ಲಾಂದ್ರೆ ನೀರನ್ನ ಹೀಗೆ ಸ್ವಲ್ಪ ಚಿಮ್ಕಿಸ್ಕೊಳ್ಳಬಹುದು ಈ ಪಾತ್ರೆಯಲ್ಲಿ ಇಟ್ಟದ್ದಕ್ಕೂ ಅಷ್ಟೇ ಹೀಗೆ ನೀರು ಸ್ಪ್ರೇ ಮಾಡ್ಕೋಬಹುದು ಅಥವಾ ಕೈಯಿಂದ ಹೀಗೆ ಸ್ವಲ್ಪ ನೀರನ್ನ ಹೀಗೆ ಚಿಮ್ಕಿಸ್ಕೊಳ್ಳಬಹುದು ಈಗ 24 ಗಂಟೆ ಆಗಿದೆ ಹೆಸರು ಮೊಳಕೆ ಹೇಗೆ ಬಂದಿದೆ ನೋಡೋಣ ಇದು ಜರಡಿ ಮುಚ್ಚಿಟ್ಟಿರೋದು ನೋಡಿ ಇನ್ನು ಒಂದು 12 ಗಂಟೆ ಬಿಟ್ರೆ ಇನ್ನು ಉದ್ದಕ್ಕೆ ಬರುತ್ತೆ ನಿಮಗೆ ಇನ್ನು ಉದ್ದ ಬೇಕು ಅಂತಿದ್ರೆ ಮೊಳಕೆ ಈಗ ಇಷ್ಟು ಉದ್ದ ಬಂದಿದೆ ಇದು ಬಟ್ಟೆಲ್ ಕಟ್ಟಿಟ್ಟಿರೋದು ಎರಡು ಒಂದೇ ತರ ಇದೆ ನೀವು ಪಾತ್ರೆಯಲ್ಲಿ ಮೊಳಕೆ ಬರಿಸೋದು ಅಂತಿದ್ರೆ ಈ ತರ ಜರಡಿನೋ ಅಥವಾ ಯಾವುದಾದ್ರೂ ಗಾಳಿ ಆಡುವಂತ ಮುಚ್ಚಳನ ಮುಚ್ಚಬೇಕು ಪ್ಲೇಟ್ ಮುಚ್ಚಿಬಿಟ್ರೆ ಫಂಗಸ್ ಬಂದ್ಬಿಡುತ್ತೆ ಇದನ್ನ ಹಾಕಿಬಿಟ್ಟು ನಾನು ಇದೆರಡಕ್ಕೂ ಒಂದು ಎರಡು ಸಲ ನೀರು ಚುಮಕಿಸಿದ್ದೇನೆ ಒಂದು 24 ಗಂಟೆ ನೆನೆಸಿದ್ರಲ್ಲಿ ಒಂದು ಎರಡು ಸಲ ಇದು ನೀರನ್ನು ಸ್ಪ್ರೇ ಮಾಡಿದ್ದೇನೆ ಈ ಮೊಳಕೆ ಬಂದಿರೋ ಕಾಳನ್ನ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಿದ್ದಾಗ ಯೂಸ್ ಮಾಡ್ಕೋಬಹುದು